ನಸಲಾಪುರ ಗ್ರಾಮದ 167 ಎಕರೆ ತೋಟಗಾರಿಕೆ ಇಲಾಖೆಯ ಜಮೀನನ್ನು ನಮಗೆ ಬಿಟ್ಟು ಕೊಡಬೇಕೆಂದು ಹೈಕೋರ್ಟ್ನಲ್ಲಿ ಕೇಸ್ ದಾಖಲೆ. ಬರ್ತೇಶ್ ಬನವನೆ. ರಾಯಬಾಗ್ ತಾಲೂಕಿನ ನಸಲಾಪುರ ಗ್ರಾಮದಲ್ಲಿರುವ 167 ಎಕರೆ ಸರ್ಕಾರಿ ಜಮೀನು ನಮಗೆ ಬಿಟ್ಟು ಕೊಡಬೇಕೆಂದು ಹೈಕೋರ್ಟ್ನಲ್ಲಿ ಕೇಸ್ ದಾಖಲಿಸಲಾಗಿದೆ ಎಂದು ಚಿದಾನಂದ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಹಾಗೂ ನಸಲಾಪುರ ಗ್ರಾಮದ ಮುಖಂಡ ಬರ್ತೇಶ್ ಬನವನೆ ತಿಳಿಸಿದ್ದಾರೆ. ಗ್ರಾಮದ ಜಮೀನು ನಮಗೆ ಬಿಟ್ಟು ಕೊಡಬೇಕು. ಈ ಜಮೀನದಾಗ ಒಂದು ಒಳ್ಳೆ ಸಮುದಾಯ ಆರೋಗ್ಯ ಕೇಂದ್ರ ಆಗಬೇಕು, ಒಂದು ಒಳ್ಳೆ ಇದು ವಸತಿ ಸ್ಕೂಲ್ ಆಗಬೇಕು, ಕೇಂದ್ರೀಯ ಸ್ಕೂಲ್ ಆಗಬೇಕು, ಮುಂದೆ ಒಂದು ಕ್ರೀಡಾಂಗಣ ಆಗಬೇಕು, ಎಲ್ಲ ಸಮಾಜಗಳಿಗೆ ಇಲ್ಲಿ ನದಿ ಬಂದಾಗ ಮಶಾನ್ ಜಮೀನುಗಳೆಲ್ಲ ಎಲ್ಲ ಸಮಾಜಕ್ಕೆ ಮಶಾನ್ ಜಮೀನು ಕೊಡಬೇಕು, ಮತ್ತು ಕೆ ಬಿ ಒಂದು ಒಳ್ಳೆ ಸ್ಟೇಷನ್ ಆಗಬೇಕು, ಗ್ರಾಮ ಪಂಚಾಯತಿ ಒಳ್ಳೆ ಕಟ್ಟಡ ಆಗಬೇಕು, ಮತ್ತು ವಿವಿಧ ಎಲ್ಲ ಸಂಪೂರ್ಣ ಗ್ರಾಮ ಹೊಸ ಗ್ರಾಮಕ್ಕೆ ಏನು ಯೋಜನೆ ಐತಿ ಅವೆಲ್ಲ ಆಗಬೇಕು, ಮತ್ತು ಬಹುಜನ ಕುಡಿಯುವ ನೀರಿನ ಯೋಜನೆ ಒಂದು. ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಡ್ರಾವ್ ಮಡ್ಡೆ ಎಂದೇ ಹೆಸರಾಗಿರುವ 167 ಎಕರೆ ಜಮೀನು ತೋಟಗಾರಿಕೆ ಇಲಾಖೆ ಅಧೀನದಲ್ಲಿದೆ. ಮೊದಲು ನಮ್ಮದೇ ಗ್ರಾಮದ ಅಧೀನದಲ್ಲಿತ್ತು. ಈಗ ಅವರು ಕಬ್ಜಾ ತೆಗೆದುಕೊಂಡಿದ್ದಾರೆ. ನಮ್ಮ ಜಾಗವನ್ನು ನಮಗೆ ಕೊಡಿ ಎಂದು ಕೇಸ್ ಹಾಕುವುದರ ಜೊತೆಗೆ ಶಾಸಕ ದುರ್ಯೋಧನ್ ಐಹೊಳೆ ಹಾಗೂ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ವರದಿ ನೀಡಿ ಎಂದು ರಾಯಬಾಗ್ ತಹಶೀಲ್ದಾರ್ ಅವರಿಗೆ ಸೂಚಿಸಿದ್ದಾರೆ ಎಂದರು. ಇಷ್ಟು ಜಮೀನು ನಮ್ಮ ಊರಿಗೆ ಸಿಕ್ಕರೆ ನಾವು ಸಮುದಾಯ ಆರೋಗ್ಯ ಕೇಂದ್ರ ಕಟ್ಟಡಕ್ಕೆ 5 ಎಕರೆ, ಪಶು ಚಿಕಿತ್ಸಾಲಯ ಕೇಂದ್ರಕ್ಕೆ 5 ಎಕರೆ, ಕ್ರೀಡಾಂಗಣ ನಿರ್ಮಾಣಕ್ಕೆ 5 ಎಕರೆ, ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ 1 ಎಕರೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ವಸತಿ ನಿಲಯ, ಕೇಂದ್ರೀಯ ವಿದ್ಯಾಲಯಕ್ಕಾಗಿ 10 ಎಕರೆ, ಅಮೃತ ಉದ್ಯಾನಕ್ಕಾಗಿ 5 ಎಕರೆ, ವಸತಿ ಯೋಜನೆಯಡಿ ನಿವೇಶನ ಹಂಚಿಕೆ 20 ಎಕರೆ, ವಿದ್ಯುತ್ ವಿತರಣೆ ಕೇಂದ್ರಕ್ಕೆ 5 ಎಕರೆ, ಎಲ್ಲ ಸಮುದಾಯ ಸ್ಮಶಾನ ಭೂಮಿಗೆ 10 ಎಕರೆ, ಹೀಗೆ ಹಲವಾರು ಯೋಜನೆಗಳಿಗೆ ಜಮೀನು ಅನುಕೂಲವಾಗುತ್ತದೆ. ಇದರಿಂದ ನಸಲಾಪುರ್, ಬಾವನ್ ಸೌದತ್ತಿ, ದಿಗ್ಗೇವಾಡಿ, ಹಳೆ ದಿಗ್ಗೇವಾಡಿ, ಯಡ್ರಾವ್, ಕೆಂಪಟಿ, ಜಲಾಲ್ಪುರ್, ಕಂಚಕರ್ವಾಡಿ, ನಂದಿಕುರುಳಿ ಸೇರಿ ಅನೇಕ ಹಳ್ಳಿಗಳ ಜನರು ಉಪಯೋಗವನ್ನು ಪಡೆದುಕೊಳ್ಳುತ್ತಾರೆ ಎಂದರು. ಈ ವೇಳೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಮುಕ್ತಾಬಾಯಿ ಕೆಂಗೆನವರ್, ಉಪಾಧ್ಯಕ್ಷೆ ನೇಮಿನಾಥ್, ಮಹಾದೇವ್ ಕಾಂಬಳೆ, ಪಾಸ್ಗೌನ್ ಪಾಟೀಲ್, ಚಿದಾನಂದ್ ತೋರ್ಸೆ, ಇಮ್ರಾನ್ ತಾಂಬಟ್, ರಾಜು ಪರ್ಮಾಜೆ, ರಾಜ್ಗೌನ್ ಪಾಟೀಲ್, ಬಾಬುಸಾಹೇಬ್ ಪಾಟೀಲ್, ಜೈಪಾಲ್ ಬನವನೆ, ದಾಸ್ಗೌಡ್ ಪಾಟೀಲ್, ಚೌಗೌನ್ ಪಾಟೀಲ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ನಸಲಾಪುರದಿಂದ ಸಂತೋಷ್ ಗಿರಿ.